ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನದರ್ ಬ್ಲಾಗ್. ಎಸ್, ಇವತ್ತು ನೀವು ನೋಡ್ತಾ ಇದ್ರೆ ನವಿ ಮೋಟೋ ಬ್ಲಾಗ್ ಸ್ನೇಹಿತರೆ. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಏನಂತ ಹೇಳ್ಬಿಟ್ಟು ಪ್ಲ್ಯಾನ್ ಇಲ್ಲ, ಏನೂ ಇಲ್ಲ, ಸ್ಕ್ರಿಪ್ಟ್ ಇಲ್ಲ, ಏನೂ ಇಲ್ಲ. 3000 ಕಿಲೋಮೀಟ್ರ್ ಹೊರಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿ ಗಾಡಿ ಹತ್ತಿದ್ದೀನಿ. ಸೊ ಎಲ್ಲೆಲ್ಲಿಗೆ ಹೋಗ್ತೀನಿ, ಎಲ್ಲೆಲ್ಲೂ ಏನು ಆಗುತ್ತೆ ಅಂತೇಳ್ಬಿಟ್ಟು ನನಗೂ ನಾನೇನು ಪ್ರೀ ಪ್ಲ್ಯಾನ್ ಏನು ಹಾಕ್ಕೊಂಡಿಲ್ಲ ಸ್ನೇಹಿತರೆ. ಸೊ ನಿಮ್ಮ ಥರನೇ ನಾನು ಇಂಟ್ರೆಸ್ಟ್ ಆಗಿದ್ದೀನಿ, ನೆಕ್ಸ್ಟ್ ಎಲ್ಲಿ ನೆಕ್ಸ್ಟ್ ಎಲ್ಲಿ ಅಂತೇಳ್ಬಿಟ್ಟು ನೋಡೋಣ. ಗಣೇಶ ಮಹಿಮೆಯಿಂದ ಏನೂ ತೊಂದರೆ ಆಗದಿರೋ ನಮ್ಮ 3000 ಕಿಲೋಮೀಟರ್ ಅಚೀವ್ ಆಗಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ 4 o'clock ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಜರ್ನಿಯಲ್ಲಿ ಇದು ಸೆಕೆಂಡ್ನೇ ಟೋಲ್ ಗೇಟ್ ಸ್ನೇಹಿತರೆ. ಆಲ್ರೆಡಿ ಚಿತ್ತಾಮಣಿ ಹತ್ರ ಒಂದು ಟೋಲ್ ಗೇಟ್ ಕ್ರಾಸ್ ಆಗಿದ್ದೀವಿ. ಇದು ನೋಡಿ, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ವಾ, ಇದು ಸೆಕೆಂಡ್ನೇ ನಮ್ಮ ಟೋಲ್ ಗೇಟ್ ನಮ್ಮ ಜರ್ನಿಯಲ್ಲಿ ಇವತ್ತು. ಬರೀ ಏರ್ಪೋರ್ಟ್ ಹೋಗೋ ಗಾಡಿಗಳೇ ಜಾಸ್ತಿ ಇವೆ ರೋಡ್ಗಿಂತ. ಏನ್ಗುರು, ಬೆಂಗಳೂರಲ್ಲಿ 5:30 ಬೆಳಕಾಗ್ಬಿಟ್ಟೈತೆ, ನಮ್ಮೂರಲ್ಲಿ ನಾನು ಎದ್ದೇಳೋದೇ 7:30, ಅದಕ್ಕೆ ಬೆಳಕಾಗೋದೇ ಗೊತ್ತಾಗಲ್ಲ. ನೋಡಿ 5:30 ಟೈಮು, ನೋಡಿ ಎಷ್ಟೊಂದು ಬೆಳಕಾಗ್ಬಿಟ್ಟಿದೆ ನೋಡಿ ಸಿಟಿಯಲ್ಲಿ. ನಾವೆಲ್ಲ ಅಂದ್ಕೊಳ್ಳೋದೇನೋ ಸಿಟಿಯಲ್ಲಿ ಬೆಳಕು ಲೇಟಾಗಿ ಬರುತ್ತೆ ಅಂತೇಳ್ಬಿಟ್ಟು, ನೋಡಿ 5:30 ಯಾವ ಥರ ಬೆಳಕು ಬಂದಿದೆ ಅಂತೇಳ್ಬಿಟ್ಟು. ನಮ್ಮ ಜರ್ನಿ ಆಲ್ರೆಡಿ ಸ್ಟಾರ್ಟ್ ಆಗಿ 1.5 hours ಆಯಿತು. ಸೊ ಎಲ್ಲಾದರೂ ಮುಂದ್ಗಡೆ ಸ್ವಲ್ಪ ಸೈಡ್ಗೆ ಹಾಕಿ ಚೂರು ಟೀ ಕುಡ್ದು ಹೋಗೋಣ. ಆಲ್ರೆಡಿ ಹಾಸನ ರೋಡ್ ಹತ್ತಾಗಿದೆ, ಟೋಲ್ ಸಹ ಒಂದು ಟೋಲ್ ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲಾದರೂ ಒಂಚೂರು ಟೀ ಕೊಡ್ತುಬಿಟ್ರೆ ನೀರು. ಎಸ್, ಇಲ್ಲಿದೆ, ಬನ್ನಿ. ನಾನು ಮನೆ ಬಿಟ್ಟಾಗ ಏನು ಎಲ್ಲಿಗೆ ಹೋಗ್ತಾ ಇದೀವಿ ಏನಂತ ಹೇಳ್ಬಿಟ್ಟು ನಾವೇನು ಪ್ಲ್ಯಾನ್ ಮಾಡಿರಲಿಲ್ಲಲ್ಲ, ಅದಕ್ಕೋಸ್ಕರ ಇವಾಗ ಫಸ್ಟ್ನೇ ಅಟೆಂಡ್ ಬಂದುಬಿಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಮತ್ತು ಕುಣಿಗಲ್ ಲೇಕು, ಆಮೇಲೆ ಮಾರ್ಕೋನಹಳ್ಳಿ ಡ್ಯಾಮು, ಇಷ್ಟು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾರ್ಯಾರು ಈ ಪ್ಲೇಸಸ್ಗೆ ಹೋಗಬೇಕು, ನಿಯರ್ ಬೈ ಕುಣಿಗಲ್ಲು ಯಾರು ಒಂದೇ ಟ್ರಿಪ್ ಮಾಡಬೇಕಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮಿಸ್ ಮಾಡ್ಕೊಳ್ಳದೆ ಕೊನೆ ತನಕ ಈ ವಿಡಿಯೋನ ನೋಡಿ ಸ್ನೇಹಿತರೆ. ಇದಕ್ಕೆ ಮಾಮೂಲಿ ನಾವೇನು ದಾವಣಗೆರೆ ರೋಡ್ ಇದೆಯಲ್ಲ, ದಾವಣಗೆರೆ ರೋಡು ನಾನು ಯಾವಾಗ ಹೋಗ್ತಾ ಇದ್ನಲ್ಲ ಆ ರೋಡ್ಗೂ ಈ ರೋಡ್ಗೂ ರೋಡ್ ತುಂಬ ಚೆನ್ನಾಗಿದೆ ಇದು. ಬಟ್ ಎಲ್ಲೋ ಅಲ್ಲಲ್ಲಿ ಇವಾಗ ನಾನು ಬೆಂಗಳೂರಿನ ಇಲ್ಲಿ ಬರೋಷ್ಟರಲ್ಲಿ 3 ಹಂಪ್ಸ್ ಸಿಕ್ಕಿದೆ. ದಯವಿಟ್ಟು ಯಾರೇ ನೀವು ಬರಂಗಿದ್ರು ನಾನು ಹಂಪ್ಸ್ ಸ್ವಲ್ಪ ನೋಡ್ಕೊಳ್ಳಿ, ಯಾಕೆಂದರೆ ಹೈವೇ ಅಂದರೆ ವಿತೌಟ್ ಹಂಪ್ಸ್ ಅಂತ ತಿಳ್ಕೊಂಡು ನಾವು ಗಾಡಿ ಓಡಿಸ್ತಾ ಇರ್ತೀವಿ. ಈ ಒಂದು ಅಪ್ರಾಕ್ಸ್ 3000 ಕಿಲೋಮೀಟರ್ ಟ್ರಿಪ್ ಏನು ರೌಂಡ್ ಟ್ರಿಪ್ ಇದೆಯೋ, ಸೋಲೋ ಟ್ರಿಪ್ ಸ್ನೇಹಿತರೆ. ಈ ಒಂದು ಸೋಲೋ ಟ್ರಿಪ್ಗೆ ಬಂದುಬಿಟ್ಟು ಸ್ಪಾನ್ಸರ್ಸ್ ಅಂದರೆ ಪೆಟ್ರೋಲಿಂದ ಹಿಡಿದು ಪ್ರತಿಯೊಂದಕ್ಕೂ ನಮ್ಮ ಫ್ಯಾಮಿಲಿಯವರೇ ನನಗೆಲ್ಲ ಇದು ಮಾಡಿ ಸ್ಪಾನ್ಸರ್ಸ್ ಮಾಡಿ ಕಳಿಸಿರೋದು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಪರವಾಗಿ ನಮ್ಮ ಫ್ಯಾಮಿಲಿಗೊಂದು ಥ್ಯಾಂಕ್ಸ್ ಫುಲ್ ಹೇಳೋಕ್ಕೆ ನಾನು ಈ ಒಂದು ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋ ಅಂತಲೇ ಅಲ್ಲ ಸ್ನೇಹಿತರೆ, ಈ ಬರೋ ಎಲ್ಲ ವಿಡಿಯೋಗೂ ಅವರೇ ಸ್ಪಾನ್ಸರ್ಸ್. ನೋಡಿ ಎಲ್ಲಿದೆಯಲ್ಲ ಅಲ್ಲಿ ನಾವು ಸರ್ವಿಸ್ ರೋಡ್ ತಗೊಂಡು ಇಲ್ಲಿ ಒಳಗಡೆ ಹೋಗಬೇಕು. ನೋಡಿ ಸ್ನೇಹಿತರೆ, ನೀವು ಅಲ್ಲಿಂದ ಲೆಫ್ಟ್ ತಗೊಂಡ್ವಲ್ಲ, ಅಂದರೆ ಲೆಫ್ಟ್ ಅಂದರೆ ಅಲ್ಲಿ ನಾವು ಡೈವರ್ಷನ್ ಲೆಫ್ಟ್ ತಗೊಂಡು ಮತ್ತೆ ಬ್ರಿಡ್ಜ್ ಒಳಗಡೆ ಬಂದ್ವಲ್ಲ, ಬ್ರಿಡ್ಜ್ ಒಳಗಡೆ ಬಂದಿದ್ದಾದಮೇಲೆ ನೋಡಿ ಇಲ್ಲಿ ಬೋರ್ಡ್ ಇದೆ ನೋಡ್ಕೊಳ್ಳಿ.
61 ಫೀಟ್ ಐ ಥಿಂಕ್ ವರ್ಲ್ಡ್ ಹೈಯೆಸ್ಟ್ ಹನುಮಾನ್ ಸ್ಟ್ಯಾಚು ಅನಿಸುತ್ತೆ ಸ್ನೇಹಿತರೆ. ಇದು ಸೋ ನೈಸ್ ಪಂಚಮುಖಿ. ಸೊ ಪಂಚಮುಖಿ ಅಂದರೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಆಂಜನೇಯ ಸ್ವಾಮಿ. ಬಂದ್ಬಿಟ್ಟು ಮಾರ್ನಿಂಗ್ 7 to 9 ಓಪನ್ ಇರುತ್ತೆ ಸ್ನೇಹಿತರೆ. ನೀವು ಯಾರೇ ಬರಬೇಕಂದ್ರು ಮಾರ್ನಿಂಗ್ 7 to ಈವ್ನಿಂಗ್ ಅಂದರೆ ನೈಟ್ 9 ಗಂಟೆ ತನಕ ಓಪನ್ ಇರುತ್ತೆ. ಇದಾಗಿದೆ ಸ್ನೇಹಿತರೆ, ನಾವು ಏನು ನಾವು ಆಂಜನೇಯ ಸ್ವಾಮಿ ಉಗ್ರ ಹತ್ರ ಸಹ ಬರಲ್ಲ ಅಲ್ಲಿಗೆ ಹೋದರೆ. ಆಲ್ರೆಡಿ ಓಪನ್ ಆಗಿದೆ, ಟೂರಿಸ್ಟ್ಸ್ ನೋಡಿ ಬಂದಿದ್ದಾರೆ, ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಸರಿ, ಓಕೆ, ಬಾಯ್. ಹಾಂ ಸರಿ, ಥ್ಯಾಂಕ್ ಯು. ಸೊ ಇವಾಗ ತಾನೇ ಹೊಸ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಪಾಪ, ನೋಡಿ ಅವರೇ ಅಣ್ಣ ನೀವು ಯೂಟ್ಯೂಬ್ ಮಾಡ್ತೀರ ಅಂತ ಹೇಳಿ ಕೇಳಿ ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರೆ, ಅವ್ರಿಗಂತೂ ಥ್ಯಾಂಕ್ಸ್. ಈ ಥರ ಎಲ್ಲಾದರೂ ಹೋದಾಗ ನಮ್ಮವ್ರು ಅಲ್ದಿರ ಇರೋರು ಹೊಸಬ್ರು ಸಿಕ್ಕಿ ಈ ಥರ ಮಾತಾಡಿಸ್ರೆ ಅದ್ರ ಖುಷಿನೇ ಬೇರೆ ಅಲ್ವಾ. ಸೊ ಎಲ್ಲ ಮುಗೀತು ಸ್ನೇಹಿತರೆ, ಆ ಟೆಂಪಲ್ದು ಪಂಚಮುಖಿ ಆಂಜನೇಯ ಸ್ವಾಮಿ ಏನಿತ್ತು ಅದೆಲ್ಲ ಮುಗೀತು. ನೆಕ್ಸ್ಟ್ ಹೋಗ್ತಾ ಇರೋದು ಒನ್ ಆಫ್ ದಿ ಮೋಸ್ಟ್ ಫ್ಲೋಕ್ ಸಾಂಗ್ ಇದೆಯಲ್ಲ, ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದು ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ. ಎಸ್, ಕುಣಿಗಲ್ ಕೆರೆ. ಸೊ ಇನ್ಯಾಕೆ ತಡ, ಬನ್ನಿ ಡೈರೆಕ್ಟ್ ಕೆರೆ ಹತ್ರನೇ ಸಿಗೋಣ ಸ್ನೇಹಿತರೆ. ಹೊಟ್ಟೆ ಹಸಿತೈತೆ ಆದರೂ ಪರವಾಗಿಲ್ಲ, ಕೆರೆ ಹತ್ರ ಸಿಗೋಣ. ಹಲೋ, ಕೆರೆ ಹತ್ರ ಸಿಗೋಣ ಅಂದರೆ ಬೇರೆ ಎದಕ್ಕೆ ಅಂತೇಳಿ ಏನು ತಿಳ್ಕೊಬೇಡ್ರಿ, ಮೂಡಲ್ ಕುಣಗಲ್ ಕೆರೆ ಹತ್ರನೇ ಸಿಗೋಣ. ಮತ್ತು ಕೆರೆ ಅಂದರೆ ಗೊತ್ತಲ್ಲ, ನಮ್ಮ ಹಳ್ಳಿ ಕೆರೆ ಚೊಂಬಿಡ್ಕೊಂಡು ಹೋಗ್ಬಿಡ್ತಾರ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನೀವೇನು ಕುಣಿಗಲ್ ಕೆರೆ ನೋಡೋಕೆ ಬರ್ತಿರಲ್ಲ, ದಯವಿಟ್ಟು ಗೂಗಲ್ ಮ್ಯಾಪ್ನ ಯಾರು ನಂಬ್ಕೊಂಬರ್ಬೇಡಿ. ನೋಡಿ, ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ, ಅದ್ರ ಪಕ್ಕದಲ್ಲಿ ಇಲ್ಲಿ ಓಪನ್ ಇರುತ್ತೆ. ನೋಡಿ, ಇದೇ ನಮಗೆ ಕುಣಿಗಲ್ ಕೆರೆ ಅಂತೇಳ್ಬಿಟ್ಟು ನಾವೇನು ಕರಿತೀವೋ ಅದು ಸ್ನೇಹಿತರೆ. ಬಟ್ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋದರೆ ನಿಮ್ಗೆ ಏನಂದರೆ ಏನೂ ಸಿಗಲ್ಲ, ಸುಮ್ಮನೆ ಸುತ್ತಾಡಿಸ್ತೆ. ಅವಾಗಿಂದ ಒಂದು 20 ರೌಂಡ್ ಹಾಕಿದ್ದೀನಿ ಸ್ನೇಹಿತರೆ, ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ, ಅಲ್ಲಿ ಜಾಗ ಇರಲ್ಲ, ಏನೂ ಇಲ್ಲ. ಸೊ ಇದು ಅಫಿಷಿಯಲ್ ಆಗಿ ಎಂಟ್ರಿ ಇದೆಯೇ ಇಲ್ಲ ನನಗೂ ಗೊತ್ತಿಲ್ಲ, ಅಲ್ಲಿ ಯಾರೂ ಇಲ್ಲ, ಓಪನ್ ಇತ್ತು ಬಂದೆ ಅಷ್ಟೇ. ನೋಡಿ ಸ್ನೇಹಿತರೆ, ಇದೇ ಕುಣಿಗಲ್ ಕೆರೆ, ತುಂಬ ದೊಡ್ಡದು ಅಂದರೆ ನಮ್ಮ ಚಾನಲಲ್ಲಿ ಬಂದಿತ್ತು ಎಲ್ಲ ಸುಳ್ಳೆ ಕೆರೆ, ಅಷ್ಟೊಂದು ದೊಡ್ಡದು ಅಂತೇನು ನಾನು ಹೇಳಲ್ಲ, ಅದಕ್ಕಿಂತ ಚಿಕ್ಕದೆ. ಬಟ್ ಇರೋದ್ರಲ್ಲಿ ಪರವಾಗಿಲ್ಲ ದೊಡ್ಡದೆ, ಯಾಕಂದರೆ ಅವಾಗೆ ಬನ್ನನೆ ಮಾಡಿ ಬರ್ದವ್ರಂದರೆ ಮೂಡಲ್ ಕುಣಗಲ್ ಕೆರೆ ನೋಡೋರ್ಗೊಂದು ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಅಂತೇಳ್ಬಿಟ್ಟು. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಕವಿ ಯಾವ ಥರ ಬಂಡನೆ ಮಾಡ್ತಾನ ಅಂತೇಳ್ಬಿಟ್ಟು. ಯಾವ್ಯಾವ ರೂಟಲ್ಲೋ ಕರ್ಕೊಂಡು ಹೋಗ್ತಾ ಇದೆ, ಎಲ್ಲಿಗೋಗಿ ಮುಟ್ಟುತ್ತೋ ನೋಡಬೇಕು.
ಸೊ ನನಗೆ ಅನ್ಸಿದ ಪ್ರಕಾರ ತುಂಬ ದೂರ ಹೋಗೋದು ಬೇಡ ಅನಿಸುತ್ತೆ ಸ್ನೇಹಿತರೆ, ಯಾಕೆಂದರೆ ಪರ್ಮಿಷನ್ನು ಏನೋ ನಮ್ಮ ಹತ್ರ ಇಲ್ಲ. ಸುಮ್ಮನೆ ನಾಳೆ ಬೆಳಗ್ಗೆ ಅನ್ನೋದಕ್ಕಿಂತ ಯಾರಾದರೂ ಕೇಳಿದ್ರೆ ಆನ್ಸರ್ ಹೇಳೋಕ್ಕೆ ನಮಗೂ ಬೇಕಲ್ವ. ಫೈನಲ್ ಆಗಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಕುಣಿಕಲ್ ನೋಡಿಕೊಂಡು ಇವಾಗ ಮಾರ್ಕೋನಹಳ್ಳಿ ಡ್ಯಾಮ್ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ, ನಿಮ್ಗೆ ಆಲ್ರೆಡಿ ಕುಣಿಗಲ್ ಬಿಟ್ಟಮೇಲೆ ಎಡಿಯೂರು ರೋಡಲ್ಲಿ ಎಡಿಯೂರು ಇನ್ನೊಂದು 4 ಕಿಲೋಮೀಟರ್ ಇದ್ದಂಗೆ ನೋಡಿ, ಇಲ್ಲಿ ನಿಮಗೊಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಎಡಿಯೂರು ಮಾರ್ಕೋನಹಳ್ಳಿ ಅಂತೇಳ್ಬಿಟ್ಟು ಲೆಫ್ಟ್ ಇಲ್ಲಿ HP ಗ್ಯಾಸ್ ಅಂತಿರುತ್ತೆ, ನೋಡ್ಕೊಳ್ಳಿ ಸ್ನೇಹಿತರೆ. ನಿಮ್ಗೆ ಯಾರಿಗೂ ಕನ್ಫ್ಯೂಸ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ರೋಡ್ ಸಹ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಮಂಡ್ಯ 59, ಕೋಡ್ಲೆ 28, ಅಮೃತೂರು 12 ಅಂತಿದೆಯಲ್ವಾ. ನಾವು ಹಿಂಗೆ ಹೋಗ್ಬೇಕಾಗುತ್ತೆ.